ಚಿತ್ತ ಚಂಚಲ. ಈಗ ನಾನು ಆ ಚಿತ್ರದ ತುಣುಕು ನೋಡಿದೆ, ಭಾಳ ಸಂತೋಷ ಆಯಿತು. ಯಾಕಂದರೆ ಆ ತುಣುಕಲ್ಲೇ ಒಂದು ಬಹಳ ವಿಶೇಷವಾಗಿ ನಾನು ಕೆಲವೊಂದು ದೃಶ್ಯಗಳಿರ್ಬೋದು ಅಥವಾ ಸಂಗೀತ ಇರ್ಬೋದು ಅಥವಾ ಅವರು ತೆಗೆದಂತಹ ಒಂದು ಪ್ರದೇಶಗಳು, ಆ ಒಂದು ಭಾಳ ಸುಂದರತೆಯಿಂದ ಒಂದು ಪ್ರದೇಶಗಳನ್ನ ಈ ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಭಾಳ ಸಂತೋಷ ಆಯಿತು. ಇಲ್ಲಿ ನಾನು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಕರಾವಳಿ ತೀರದ ಜನರಿದಾರಲ್ಲ, ಅವ್ರು ಯಾವತ್ತೂ ವಿಶೇಷವಾಗಿಯೇ ಈ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅಂದರೆ ಅವರಲ್ಲಿ ಆ ಪ್ರಾಮಾಣಿಕತೆ ಮತ್ತು ಒಂದು ಧೈರ್ಯ ಮತ್ತು ಸದೃಢತೆ ಎಲ್ಲ ತುಂಬಿಕೊಂಡು ಪ್ರಯತ್ನ ಪಡ್ತಾ ಇರ್ತಾರೆ. ಈ ಪ್ರಯತ್ನಕ್ಕೆ ಎಲ್ಲೋ ಒಂದು ಕಡೆ ಅವರಿಗೆ ಸಫಲತೆ ಕಾಣ್ತಾರೆ. ಈ ಹಿಂದೆ ಈ ಚಿತ್ರನ ಒಂದು ನೋಡಿದಾಗ ನನಗೇನು ಅನ್ನಿಸ್ತಂದರೆ, ಈ ಹಿಂದೆ ನಮ್ಮ ರಂಗಿತ ರಂಗ ಅಂತ ಒಂದು ಸಿನಿಮಾ ತೆರೆಗೆ ಬಂದುಬಿಟ್ಟು ಭಾಳ ಸಕ್ಸಸ್ಫುಲ್ ಆದಂಥ ಒಂದು ಕನ್ನಡ ಚಿತ್ರದ ಇತಿಹಾಸ ಒಂದು ನಿರ್ಮಾಣ ಮಾಡ್ತು. ಅದೇ ರೀತಿ ಈ ಚಿತ್ರವೂ ಕೂಡ ಒಂದು ಆಗುವ ನಿರೀಕ್ಷೆ ನಮಗೆಲ್ಲ ಕಂಡು ಬಂದಿದೆ ಈಗ. ಯಾಕಂದರೆ ಚಿತ್ರದ ತುಣುಕಲ್ಲೇ ಬಹಳ ವಿಶೇಷವಾಗಿ ಎಲ್ಲೋ ಒಂದು ಕಡೆ ನಾವು ಈ ಕನ್ನಡ ಚಿತ್ರರಂಗದಲ್ಲೇ ಬಹಳ ವಿಶೇಷವಾದ ಚಿತ್ರವನ್ನು ನೋಡ್ತಾ ಇದ್ದೀವಿ ಅನ್ನೋ ಒಂದು ಮಟ್ಟದಲ್ಲಿ ಈ ಒಂದು ಚಿತ್ರನ ಇದು ಮಾಡಿದ್ದಾರೆ. ಅದರಲ್ಲೂ ಚಿತ್ರದ ಹೆಸರೇ ಕೂಡ ಒಂದು ಚಿತ್ತ ಚಂಚಲ ಅಂತ. ಚಿತ್ತ ಚಂಚಲ ಅಂದರೆ ಒಂದು ಚಿತ್ತ ಅಂದರೆ ಒಂದು ಕನಸುಗಳು, ಮತ್ತೊಂದು ಅದು ಚಂಚಲವಾಗಿರ್ತದೆ ಮೈಂಡ್, ಈ ಮೈಂಡಿನ ಒಂದು ಚಂಚಲವಾಗಿರ್ತವೆ. ಇವತ್ತಿನ ಈ ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ಮನುಷ್ಯರಿಗೆ ಚಂಚಲವಾದ ಮನಸ್ಸೇ ನಿರ್ಮಾಣವಾಗಿದೆ. ಇಂಥ ಸಂದರ್ಭದಲ್ಲಿ ಅದನ್ನು ಒಂದು ಒಳ್ಳೆಯ ಒಂದು ಕತೆ ಮಾಡಿಬಿಟ್ಟು ನಮ್ಮ ಈ ಕನ್ನಡಿಗರಿಗೆ 6.5-7 crore ಕನ್ನಡಿಗರೇನಿದ್ದಾರೆ ಅವರಿಗೆ ಒಂದು ನೋಡಬೇಕು ಅನ್ನುವ ದೃಷ್ಟಿಯಿಂದ ನಮ್ಮ ದಿವಂ ಕುಂದರ್ ಅವರು ಪ್ರಥಮ ಬಾರಿಗೆ ನಾಯಕ ನಟನಾಗಿ ಅವರು ಮತ್ತು ಅವ್ರ ಸಹೋದರ ಇದು ಮಾಡಿದ್ದಾರೆ. ಹಾಗೆ ನಿರ್ಮಾಪಕರು ಕರುಣಾಕರ್ ಅಂತ ಅವ್ರು ಮಾಡಿದ್ದಾರೆ. ಕಾರ್ಯಕಾರಿ ನಿರ್ಮಾಪಕರು ಇದ್ದಾರೆ, ರಾಘವೇಂದ್ರ ನಾಯಕ್, ಎತ್ತಿನಕಟ್ಟಿ, ಛಾಯಾಗ್ರಹಣ ಕುಮಾರ್ ಚಕ್ರವರ್ತಿ ಮಾಡಿದ್ದಾರೆ, ಸಂಗೀತ ರಾಜೇಶ್ ರಾಜ್ ಮಾಡಿದ್ದಾರೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಈ ಒಂದು ವೀಕ್ಷಣೆ ಮಾಡಿದ ನಂತರ ನನಗೂ ಭಾಳ ಸಂತೋಷ ಆಯಿತು. ಕನ್ನಡದಲ್ಲಿ ಇಂತಹ ಒಂದು ಸಿನಿಮಾ ಬರ್ತಾ ಇದೆ ಅಲ್ಲ ಅಂತೇಳ್ಬಿಟ್ಟು ಬರಲಿ, ಇವರು ಕನ್ನಡದ ಈ ಸಿನಿಮಾ 100 days ಅಲ್ಲ 1 year ಓಡಲಿ. ಯಾಕಂದರೆ ಹೊಸ ಪ್ರಯತ್ನ ಹುಡುಗರದು, ಇಂಥ ಹುಡುಗರಿಗೆ ನಾವು ನಮ್ಮ ಕನ್ನಡಿಗರೆಲ್ಲ ಒಂದು ಒಳ್ಳೆ ಬೆಂಬಲ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಇಂಥ ಪ್ರೋತ್ಸಾಹ ಕೊಟ್ಟಾಗ ಅವರು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಮಾಡೋದ್ರಿಂದ ನಾವು ಬರೀ ಒಂದು ಆ ಸಿನಿಮಾದಿಂದ ಮನೋರಂಜನೆ ಅಂತ ಮಾತ್ರ ತಿಳ್ಕೊಬಾರ್ದು. ಒಂದು ಸಮಾಜದಲ್ಲಿ ಇರುವಂತಹ ಜೀವನ ಶೈಲಿನೇ ಬದಲಾವಣೆ ಆಗ್ತದೆ. ಎಲ್ಲೋ ಒಂದು ಕಡೆ ಭಾಷೆನ ಭಾಳ ಮೇಲ್ಮಟ್ಟಕ್ಕೆ ತರುವಂಥ ವಿಷಯ ಆಗಿರ್ತದೆ. ಸಿನಿಮಾ ರಂಗ ಅಂದರೆ ಭಾಳಷ್ಟು ದಿಕ್ಕಲ್ಲಿ ಸಮಾಜ ಮುಖ್ಯವಾಗಿ ಕೆಲಸ ಮಾಡುವಂಥ ಒಂದು ವಿಷಯ ಆಗಿದೆ. ಆದ್ದರಿಂದ ದಯವಿಟ್ಟು, ನಾನಂತೂ ನೋಡಿದ್ದೀನಿ, ನೀವೆಲ್ಲ ನೋಡಿಬಿಟ್ಟು ಇವರಿಗೆಲ್ಲ ಹರಿಸಿ ಆಶೀರ್ವಾದ ಮಾಡಿ, ಇಂಥ ಯುವಕರಿಗೆ ಸ್ಫೂರ್ತಿ.